See guys, you know, in one question, no? In one question, market to investment account, na, to wind up. Mr. X purchased 80,009% government loan at rupees 96 come interest. ನೋಡಿ 100 ರೂಪಾಯಿ ಡಿಬೆಂಚರ್ ನ ಎಷ್ಟು ತಗೊಂಡಿದ್ದಾನೆ 96 ರೂಪೀಸ್ ಗೆ ವಿತ್ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾನೆ 96 ರೂಪೀಸ್ ಅಲ್ಲಿ ಇಂಟ್ರೆಸ್ಟ್ ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ ಯಾವಾಗ ಪರ್ಚೇಸ್ ಮಾಡಿರೋದಂತೆ 1/3/2013 ಸ್ಟಾಂಪ್ ಡ್ಯೂಟಿ 3% ಟ್ಯಾಕ್ಸ್ 1% ಕಮಿಷನ್ 2% ಲೀಗಲ್ ಚಾರ್ಜಸ್ 80 ರೂಪೀಸ್ ಡೇಟ್ ಆಫ್ ಇಂಟ್ರೆಸ್ಟ್ 31st March ಅಂಡ್ 30th of September ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಪರ್ಚೇಸ್ ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ ಓಕೆನಮ್ಮ ಪರ್ಚೇಸ್ ಮಾಡಿರೋದ್ರಿಂದ ಏನೇ ಇಂಟ್ರೆಸ್ಟ್ ಕೊಟ್ಟರು ಎಕ್ಸ್ಪೆನ್ಸಸ್ ಆಗುತ್ತೆ ಈಗ ಯಾವ್ಯಾವ ಡೇಟ್ ಅಲ್ಲಪ್ಪ ಇಂಟ್ರೆಸ್ಟ್ ಕೊಡ್ತಾ ಇರೋದು 31st March 30th of September ಕರೆಕ್ಟಾ ಯಾವ ಇಯರ್ ಆದ್ರೂ ಹಾಕೊಳ್ಳ ಇರ್ಲಿ ಇಲ್ಲ ಇದೆ ಅಲ್ಲಮ್ಮ ಪರ್ಚೇಸ್ ಅಲ್ಲಿ ಇದೆಯಲ್ಲ ಫಸ್ಟ್ 2013 ಪರ್ಚೇಸ್ ಮಾಡಿದ್ರೆ ಓಕೆ ಪರ್ಚೇಸ್ ಮಾಡಿರೋದು 13 ಅಲ್ಲಿ ಓಕೆನಾ ಅಲ್ಲಿಗೆ 30th of September ಅಂದ್ರೆ ಬಿಗಿನಿಂಗ್ ಯಾವತ್ತಪ್ಪ ಆಗಿರುತ್ತೆ ಫಸ್ಟ್ ಅಕ್ಟೋಬರ್ ಆಗಿರುತ್ತೆ ಕರೆಕ್ಟಾ ಈಗ ನಾವು ಈ ತರ ತಗೋಣ ಒಂದ್ ನಿಮಿಷ ಕೇಳಿಸ್ಕೊಳ್ತೀವಿ ಫಸ್ಟ್ ಅಕ್ಟೋಬರ್ 2012 ಓಕೆನಾ ಟು 30th of September 13 ಅಂತ ಅನ್ಕೊಳ್ಳೋದ್ರಲ್ಲಿ ಯಾರಪ್ಪನ ಮನೆ ಗಂಟೆ ಹೋಗುತ್ತೆ ಇದೇ ಅನ್ಕೊಳ್ಬೇಕು ಯಾರಪ್ಪನ ಮನೆ ಗಂಟೆ ಅಲ್ಲ ನಮ್ ಗಂಟೆ ಹೋಗುತ್ತೆ ಹೆಂಗ್ ಸಿಕ್ಕಿದ್ರೆ ಅನ್ಕೊಳ್ಳೋದು ಇಲ್ಲ ಓಕೆನಾ ಅವನು ಪರ್ಚೇಸ್ ಮಾಡಿರೋದು 31st March 2013 ಅಂತ ಕರೆಕ್ಟಾ ಇದು ಪರ್ಚೇಸ್ ಮಾಡಿರೋ ಡೇಟ್ ಕರೆಕ್ಟಾ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇದು ಕ್ಲೋಸಿಂಗ್ ಆದ್ರೆ ಓಪನಿಂಗ್ ಯಾವ್ದಾಗಿರುತ್ತಪ್ಪ 1/10 ಇದು ಮೊದಲನೇ 6 ತಿಂಗಳ ಬಡ್ಡಿ ಇಲ್ಲಿ ಮೊದಲನೇ 6 ತಿಂಗಳು ಬಡ್ಡಿ ಕೊಡ್ತಾನೆ ಅಂದ್ರೆ ಇಲ್ಲಿಂದ ಇಲ್ಲಿ 6 ತಿಂಗಳು ಇಟ್ಕೊಂಡಿದ್ರೆ ಇಲ್ಲಿ 6 ತಿಂಗಳು ಬಡ್ಡಿ ಕೊಡ್ತಾನೆ ಇಲ್ಲಿಂದ ಇಲ್ಲಿ 6 ತಿಂಗಳು ಇಟ್ಕೊಂಡಿದ್ರೆ ಇಲ್ಲಿಂದ ಇಲ್ಲಿಗೆ 6 ತಿಂಗಳು ಬಡ್ಡಿ ಕೊಡ್ತಾನೆ ಕರೆಕ್ಟಾ ಈಗ ಇವನು ಪರ್ಚೇಸ್ ಮಾಡಿರೋದು 1st March ಅಂತ ಹೇಳ್ತಾನೆ ಕರೆಕ್ಟಾ 1st March 2013 ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ ಕರೆಕ್ಟಾ ಹಾಗಾದ್ರೆ ಅವ್ರಿಗೆ ಮಾರ್ಚ್ ಅಂದ್ರೆ ಬರೀ ಒಂದೇ ಒಂದ್ ತಿಂಗಳು ಮಾತ್ರ ಅವ್ರ ಕೈಲಿರುತ್ತೆ ಡಿಬೆಂಚರ್ಸ್ ಪರ್ಚೇಸ್ ಮಾಡಿರೋದು ಮಾರ್ಚ್ ಅಲ್ಲಿ ಮಾರ್ಚ್ ತಿಂಗಳದು 1 ತಿಂಗಳು ಮಾತ್ರ ಅಂದ್ರೆ ಬಡ್ಡಿ ಬರಬೇಕು ಅವ್ರಿಗೆ ಕಂಪನಿಯಿಂದ ಬಟ್ ಕಂಪನಿ ಏನ್ ಕೇಳಲ್ಲ ಕಂಪನಿ ಏನ್ ಹೇಳುತ್ತೆ ಗೊತ್ತಾ ಯಾರು ಡಿಬೆಂಚರ್ ತಗೊಂಡೋಗಿ ತೋರಿಸ್ತಾರೆ ಕೂಪನ್ ಅವ್ರಿಗೆ ಬಡ್ಡಿ ಕೊಟ್ಬಿಡ್ತಾರೆ ಆದ್ರೆ ಇವ್ರು ಯಾರ ಹತ್ರ ಪರ್ಚೇಸ್ ಮಾಡಿದ್ನಲ್ವಾ ಇವ್ರಿಗೆ ಎಷ್ಟು ತಿಂಗಳ ಬಡ್ಡಿ ಕೊಡ್ಬೇಕು 5 ಮಂತ್ಸ್ ಕರೆಕ್ಟಾ ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಪೀರಿಯಡ್ ಇಂಟ್ರೆಸ್ಟ್ ಪೀರಿಯಡ್ 1/10/2012 ಟು ಕರೆಕ್ಟಾ 28th of February 2013 ಕರೆಕ್ಟಾ ಯಾಕೆಂದ್ರೆ 1st March 2013 ಅಲ್ಲಿ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ February 28 ವರೆಗೂ ಇಂಟ್ರೆಸ್ಟ್ ಕೊಡ್ಬೇಕು ಹಾಗಾದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಪ್ಲಸ್ ಫೆಬ್ರವರಿ ಎಷ್ಟು ತಿಂಗಳು ಆಯ್ತಪ್ಪ 5 ಮಂತ್ಸ್ ಆಯ್ತು ಕರೆಕ್ಟಾ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈಗ ಕಾಸ್ಟ್ ಆಫ್ ಪರ್ಚೇಸ್ ಬರಾಕ ಪರ್ಚೇಸ್ ಪ್ರೈಸ್ ಎಷ್ಟಿದ್ಯಪ್ಪ 80,000 ಇದೆ ಕರೆಕ್ಟಾ ಇದರಲ್ಲಿ ಏನ್ ಸೇರ್ಕೊಂಡಿದ್ಯಂತಪ್ಪ ಇಂಟ್ರೆಸ್ಟ್ ಸೇರ್ಕೊಂಡಿದ್ಯಂತೆ ಕರೆಕ್ಟಾ ಹಾಗಾದ್ರೆ ಇದರಲ್ಲಿ ಇರೋದನ್ನ ಏನ್ ಮಾಡ್ಬೇಕು ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ರುಪೀಸ್ 80,000 ಅಟ್ 9% ಅಂತ ಹೇಳ್ತಾರೆ ಒಂದ್ ನಿಮಿಷ ಇಲ್ಲಿ ಇಲ್ಲಿ ನೋಡಿ 80,000 rupees ಡಿಬೆಂಚರ್ಸ್ ನ ಓಕೆನಾ ಅವನು ಎಷ್ಟು ಪರ್ಚೇಸ್ ಮಾಡಿದಾನೆ 96 ರುಪೀಸ್ ಗೆ ಪರ್ಚೇಸ್ ಮಾಡಿದಾನೆ ಕರೆಕ್ಟಾ ಹಾಗಾದ್ರೆ 96 ರುಪೀಸ್ ಗೆ ಸಪೋಸ್ 100 ರೂಪಾಯಿ ಡಿಬೆಂಚರ್ ನ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಕೇಳಿಸ್ಕೊತಾ ಇದ್ರ 100 ರೂಪಾಯಿ ಡಿಬೆಂಚರ್ ನ ಅವ್ನು ಪರ್ಚೇಸ್ ಮಾಡ್ತಾ ಇರೋದು ಸಿಕ್ಕಪ್ಪ 96 ರೂಪಾಯಿ ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ 76,800 ಬರುತ್ತೆ ನಾನು ಈ ಪಾಯಿಂಟ್ ಅನ್ನ ಇನ್ನೊಂದ್ಸರಿ ಪಕ್ಕಾ ಹೇಳ್ಬಿಡ್ತೀನಿ ನೋಡಿ ಅವನು 80,000 ರೂಪಾಯಿ ಡಿಬೆಂಚರ್ ನ ಓಕೆನಾ
96 ರುಪೀಸ್ ಅಥವಾ 96% ಅಲ್ಲಿ ತ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಒಂದು ಡಿಬೆಂಚರ್ ಮೇಲೆ 100 ರೂಪಾಯಿ ಇದ್ರೆ ಅವನು 96 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾನೆ ಆ 96 ರುಪೀಸ್ ಅಲ್ಲಿ ಇಂಟರೆಸ್ಟ್ ಸೇರ್ಕೊಂಡಿದೆ ಕಮ್ ಇಂಟರೆಸ್ಟ್ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಅವನು 80,000 ರುಪೀಸ್ ಡಿಬೆಂಚರ್ಸ್ ನ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ 76,800 ಇದರಲ್ಲಿ ಏನೇನ್ ಸೇರ್ಕೊಂಡಿದೆ ಪರ್ಚೇಸ್ ಪ್ರೈಸ್ ಸೇರ್ಕೊಂಡಿದೆ ಇಂಟ್ರೆಸ್ಟ್ ಸೇರ್ಕೊಂಡಿದೆ ಕರೆಕ್ಟ್ ಏನಮ್ಮ ಹಾಗಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಅನ್ನು ಮೈನಸ್ ಮಾಡಿ ಎಷ್ಟು ತಿಂಗಳು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು 5 ಮಂತ್ಸ್ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ಒಂದು ನಿಮಿಷ ಕೇಳಿಸ್ಕೊಳ್ಳಿ 80,000 ರೂಪೀಸ್ ಡಿಬೆಂಚರ್ಸ್ 100 ರೂಪಾಯಿ ಇದ್ದಾಗ ಕರೆಕ್ಟಾ ಎಷ್ಟು ಪರ್ಸೆಂಟ್ ಅಂತೆ 18% ಸಾರಿ 9% ಅಂತೆ ಕರೆಕ್ಟಾ ಎಷ್ಟು ತಿಂಗಳಿಗೆ ಐದು ತಿಂಗಳದು ಐದ ನಾಲ್ಕ ಐದು ತಿಂಗಳು ಎಷ್ಟು ಬರುತ್ತೆ 3,000 ರೂಪಾಯಿ ಬಡ್ಡಿನೂ ಸೇರ್ಕೊಂಡಿದೆ ಹಾಗಾದ್ರೆ ಅವನಿಗೆ ಡಿಬೆಂಚರ್ ಬೆಲೆ ಎಷ್ಟಾಯ್ತು 73,800 ಆಯ್ತು ಮೈನಸ್ ಮಾಡಬೇಕು ಪ್ಲಸ್ ಅಲ್ಲ ಆಮೇಲಿಂದ ಬಾಕಿ ಇವೆಲ್ಲ ಆಡ್ ಮಾಡಬೇಕು ಯಾವ್ದು ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸಸ್ ಕಮಿಷನ್ ಲೀಗಲ್ ಚಾರ್ಜಸ್ ಮತ್ತೆ ಲೀಗಲ್ ಚಾರ್ಜಸ್ ಎಷ್ಟಪ್ಪ ಇದು 3% ಇದು 1% ಇದು 2% ಇದು 80 ರುಪೀಸ್ ಓಕೆನಾ ಅಮ್ಮ ಇಲ್ಲಮ್ಮ ಕರೆಕ್ಟ್ ಆಗಿದೆ ಹೇಳಿ ಕರೆಕ್ಟ್ ಆಗಿದೆ ಹೇಳಮ್ಮ ಬೆನ್ನ 70 ಇವೆಲ್ಲ ಕೂಡ 73,800 ಮೇಲೆ 3% 1% ಆಮೇಲೆ 1% 738 2% 6 ಕರೆಕ್ಟ್ ಓಕೆ ಈಗ 10 18 1 16 19 20 9 13 15 23 5 7 8 78,308 ಕಾಸ್ಟ್ ಆಫ್ ಪರ್ಚೇಸ್ ಓಕೆನಾ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಏನದು ಹೇಳ ಇನ್ವೆಸ್ಟ್ಮೆಂಟ್ ಅಕೌಂಟ್ ಬಿಟ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 78,308 ಎರಡನೇದು ಇಂಟ್ರೆಸ್ಟ್ ಅಕೌಂಟ್ ಬಿಟ್ ಟು ಕ್ಯಾಶ್ ಅಕೌಂಟ್ ಎಷ್ಟಪ್ಪ ಬಂದಿದೆ ಇಂಟ್ರೆಸ್ಟ್ 3,000 ಓಕೆನಾ ಐ ತಿಂಕ್ ನೀವು ತಪ್ಪು ಮಾಡಿದ್ದೀರಿ